ಇನ್ನು 3 ತಿಂಗಳ ಅವಧಿಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯನ್ನ ನಡೆಸುತ್ತೇವೆ ಅಂತ ಸಚಿವ ಸೋಮಣ್ಣ ತಿಳಿಸಿದ್ದಾರೆ. ಇಂದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ಧಗಂಗಾ ಶ್ರೀ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತುಕತೆಯಾಗಿದೆ. ಇನ್ನು 3 ತಿಂಗಳ ಒಳಗೆ ಬಿಬಿಎಂಪಿ ಚುನಾವಣೆ ನಡೆಸಲು ಸರ್ಕಾರ ಬದ್ಧವಾಗಿದೆ ಅಂತ ತಿಳಿಸಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಬಿಜೆಪಿ ಸಿದ್ಧತೆಯನ್ನು ಆರಂಭಿಸಿದೆ. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಗುರುವಾರ ಬೆಂಗಳೂರಿನಲ್ಲಿ ಬಿಜೆಪಿ ಪದಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಾಗಿದೆ ಅಂತ ತಿಳಿಸಿದ್ದಾರೆ. ವರ್ಷದ ಒಂದು ಸೂರ್ಯನ ನಾವೆಲ್ಲೂ ಪರಿಚಯ ಮಾಡೋಣ. ಅವರು ಸೂರ್ಯಚಂದ್ರ ಇದ್ದಾಗೆ ಒಂದು ಕಡೆ ಸಿದ್ಧಗಂಗೆಗಳು, ಮತ್ತೊಂದು ಕಡೆ ಬಾಲಗಣನಾಥ ಸ್ವಾಮೀಜಿ ಆದಿಚುಂದ್ರಿಗಳು, ಇವರಿಬ್ಬರು ಮಹಾ ತಪಸ್ಸು. ಲಕ್ಷಾಂತರ ಬಡವರ ಮಕ್ಕಳಿಗೆ ವಿದ್ಯಾದಾನವನ್ನು ಕೊಟ್ಟಂಥವ್ರು. ವಿಶೇಷವಾಗಿ ಸಿದ್ಧಗಂಗಾ ಮಠ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥದ್ದಾಗಿರೋದ್ರಿಂದ ಅವರ ಸ್ಮರಣೆ ಮಾಡೋದಷ್ಟೇ ನಾವು, ಅವರ ನಮ್ಮ ಒಡನಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ದೇವರು. ನಾವು ಭಕ್ತರು, ಭಕ್ತರಿಗೆ ದೇವರು ಯಾವಾಗ ಹತ್ತಿರದಲ್ಲಿ ಸಿಗ್ತಾನೆ ಅನ್ನೋದಕ್ಕೆ ನನ್ನಂಥ ಲಕ್ಷಾಂತರ ಜನರಿಗೆ ಸಿದ್ಧಗಂಗಾ ಶ್ರೀಗಳವರು ಸ್ಫೂರ್ತಿಯನ್ನು ನೀಡಿದ್ದಾರೆ. ಅವ್ರ ಕೃಪಾಶೀರ್ವಾದ ಸದಾ ನಮಗಿರ್ತದೆ. ಆ ನಿಟ್ಟಿನಲ್ಲಿ ನಾವು ತುಂಬ ಹರ್ಷಚಿತ್ರವಾಗಿ ಕೆಲಸ ಮಾಡೋದಕ್ಕೆ ಅವರು ನಮಗೆ ಪ್ರೇರಣೆ. ಹಾಗೆಲ್ಲ ಹೋಗ್ತಾನೆ ಇರ್ತೀನಿ ಸಿದ್ಧಗಂಗೆ ಮಠಕ್ಕೆ. ನಾನು ಯಾರು ಕೇಳೋದು ಹೇಳೋದಲ್ಲ, ನನಗೆ ಯಾವಾಗ ಮನಸ್ಸು ಬರ್ತದ ಅವಾಗ ಹೋಗ್ತಾನೆ ಇರ್ತೀನಿ. ಬಾ ರಾಜಪ್ಪ, ಯಾವಾಗ ಹೋಗ್ತಾನೆ ಇರ್ತೀನಿ. ಆದ್ದರಿಂದ ಸಿದ್ಧಗಂಗೆ ಮಠ ಯಾವುದೇ ಒಂದು ವರ್ಗಕ್ಕಾಗಲಿ ಜಾತಿಗಾಗಲಿ ಸೀಮಿತವಲ್ಲ, ಆ ಎಲ್ಲ ವರ್ಗದ ಜನರು ಕೂಡ ಸಿದ್ಧಗಂಗಾ ಮಠ ಆದಿಚುಂಚನಗಿರಿ ಮಠ ಎರಡು ಮಠಗಳು ನನಗೆ ಎರಡು ಕಣ್ಗಳು. ಸಭೆಯಲ್ಲಿ ಬೆಂಗಳೂರಿನ 3 ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ವಿಭಾಗ ಉಸ್ತುವಾರಿಗಳು, ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ 15 ಜನ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಸಾಗರ್, ಟಿವಿ8 ನ್ಯೂಸ್, ಕನ್ನಡ, ಬೆಂಗಳೂರು. ಏಕಕಾಲದಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ರಾಜಕಾರಣಿ ಗಟ್ಟಿಯಾಗಿದ್ರೆ ಅದು ನಾನು ಸೋಮಣ್ಣ ಅನ್ನೋದನ್ನೇ ನಾನೇ ದುರಾಂಕಾರದ ಮಾತುಗಳನ್ನು ಕೂಡ ಪದೇ ಪದೇ ಮಾತನಾಡ್ತಾ ಇರ್ತೀನಿ. ಈ ಇವರಿಬ್ಬರ ಆಶೀರ್ವಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಕಾರಣ ಭವ್ಯವಾದ ಕಟ್ಟಡವನ್ನು ಕಟ್ತಕ್ಕಂಥದ್ದಿಗೆ ಕಾರಣ ಆದಂಥ ನನ್ನ ಜೊತೆಯಲ್ಲಿ ಏನೆಲ್ಲ ಬಯಸ್ಕೊಂಡು ಮಾಡಿ ಮಟ್ಟಿ ನನ್ನ ಹತ್ರ ನಾವು ಪಾಠವನ್ನು ಕೇಳ್ತೇವೆ. ನನ್ನ ಪುಣ್ಯ ಅವ್ರ ಕಡೆಯಿಂದ ನಾವು ಕಲ್ಲನ್ನ ಒತ್ತಿಸಿ ಆ ಕ್ಷೇತ್ರದ ಬೆಳವಣಿಗೆ ಕಾರಣರಾಗಿದ್ದೇವೆ.